ಹಿಂದೂ ಸಮಾಜದಲ್ಲಿ ಭರವಸೆಯಲ್ಲಿದೆ ನಮ್ಮನ್ನು ಆಳ್ತಿರುವವರು ಪರಕೀಯರು ಶಿವಾಜಿ ಗೆದ್ದರೆ ಹಿಂದೂ ಸಮಾಜ ಉಳಿಯುತ್ತೆ ಶಿವಾಜಿ ಅಂತ್ಯ ಆದರೆ ಹಿಂದೂ ಸಮಾಜ ಮುಗಿದು ಹೋಗುತ್ತೆ ಕರುಳು ಹೊರಗವೆಂದು ಬಿಟ್ಟಿದೆ ರಕ್ತ ಸುರಿತಾ ಇದೆ ಯಾ ಅಲ್ಲ ದಗಾ ಹೋಗಯ ಎಡಕೈಯಲ್ಲಿ ಅಫ್ಜಲ್ ಖಾನ್ನ ರುಂಡ ಇತ್ತು ಅದರಿಂದಲೂ ರಕ್ತ ತೊಡಗಿದೆ ಶಿವಾಜಿ ಮೇಲುಗಡೆ ಬರುತ್ತಾ ಇರಬೇಕಾದ್ರೆ ಎಲ್ಲರೂ ಅವರನ್ನು ಸ್ವಾಗತ ಮಾಡಿದರು ಹರ ಹರ ಒಂದು ಸ್ವಾಗತ ನಮಸ್ತೆ ಇವತ್ತು ಸುಕೃತಿ ಪುಸ್ತಕ ಮಾಲಿಕೆಯಲ್ಲಿ ಸುಕೃತಿ ಎನ್ನುವಂತಹ ಏನು ಪುಸ್ತಕ ಪರಿಚಯದ ಏನು ಮಾಲಿಕೆ ನಡೀತಾ ಇದೆ ಅದರಲ್ಲಿ ಇವತ್ತು ಒಂದು ವಿಶೇಷ ರೀತಿಯಲ್ಲಿ ಒಂದು ಸಂವಾದದ ರೂಪದಲ್ಲಿ ಇವತ್ತೊಂದು ಪುಸ್ತಕವನ್ನು ನಿಮಗೆ ಪರಿಚಯಿಸಲಿದ್ದೇವೆ ಇವತ್ತು ನಾವು ಯುಗಾವತಾರ ಅಂದರೆ ಶಿವಾಜಿಯ ಮೇಲೆ ಶೇಷಾದ್ರಿ ಅವರು ಬರೆದಂತಹ ಯುಗಾವತಾರ ಅನ್ನುವಂತಹ ಪುಸ್ತಕವನ್ನು ಪರಿಚಯಿಸಲಿದ್ದೇವೆ ನಮ್ಮ ಜೊತೆಗೆ ಇರುವಂತಹವರು ಶ್ರೀ ಸುರೇಶ್ ಪರ್ಕಳವರು ಮಂಗಳೂರು ವಿಭಾಗದ ಕಾರ್ಯಕರ್ತರು ಬನ್ನಿ ಆ ಪುಸ್ತಕದ ಬಗ್ಗೆ ಆಳವಾಗಿ ಆ ಪುಸ್ತಕದ ಬರೆದಂತಹದ್ದು ಅದರ ಜೊತೆಗೆ ಆ ಪುಸ್ತಕದಲ್ಲಿರ್ತಕ್ಕಂಥ ಪೂರಣ ಏನು ಅನ್ನೋದನ್ನು ಒಂದೊಂದೇ ತಿಳಿತಾ ಬರೋಣ ಸುರೇಶಿ ಈಗ ಪುಸ್ತಕ ಯುಗಾವತಾರ ಸಾಮಾನ್ಯವಾಗಿ ಯುಗಾವತಾರ ಪುಸ್ತಕ ಶಿವಾಜಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ಬರೆದಂಥ ಪುಸ್ತಕ ಸಾಮಾನ್ಯವಾಗಿ ಒಂದು ಪುಸ್ತಕ ಹೊರಗೆ ಬರಬೇಕು ಅಂತಂದರೆ ಆ ಲೇಖಕರ ಒಂದು ಆಳವಾದಂತಹ ಪರಿಶ್ರಮದಿಂದಲೇ ಹೊರಗೆ ಬರುತ್ತದೆ ಹಾಗಾಗಿ ಆ ಲೇಖಕರಿಂದಲೇ ಪುಸ್ತಕ ಪರಿಚಯವನ್ನು ಪ್ರಾರಂಭ ಮಾಡೋಣ ಲೇಖಕರ ಬಗ್ಗೆ ಅಂದರೆ ಕೋವೆ ಅವರ ಬಗ್ಗೆ ಏನನ್ನು ನಾವು ಉಲ್ಲೇಖ ಮಾಡಬಹುದು ಅನಿಸುತ್ತೆ ಮಾನನೀಯ ಶೇಷಾದ್ರಿ ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರವಾರಾಗಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಅವರು ಅತ್ಯುತ್ತಮ ಬರಹಗಾರರು ಹೌದು ಚಿಂತನಕಾರರು ಹೌದು ಈ ಯುಗಾವತಾರ ಅನ್ನುವಂಥ ಪುಸ್ತಕ ಏನಿದೆ ಇದು ಅವರ ಉಪನ್ಯಾಸ ಮಾಲೆಗಳ ಒಂದು ಸಂಗ್ರಹದ ಪುಸ್ತಕ ಅವರು ಎಂಟು ದಿವಸಗಳ ಉಪನ್ಯಾಸ ಮಾಲೆ ಏನಿದೆ ಅದನ್ನು ಪುಸ್ತಕ ರೂಪದಲ್ಲಿ ಪರಿವರ್ತನೆ ಮಾಡಿ ಆ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ ಅವರು ವಿಕ್ರಮ ಅನ್ನುವಂಥ ವಾರಪತ್ರಿಕೆ ಅದರಲ್ಲಿ ಚಿಂತನ ಕ್ಷಣ ಅನ್ನುವಂಥ ಒಂದು ಬರಹವನ್ನು ಬರೀತಿದ್ರು ಅಂದರೆ ಜನರಿಗೆ ಚಿಂತನೆಯ ವೈಚಾರಿಕತೆಯ ಒಂದು ದಾರಿಯನ್ನು ತೋರಿಸ್ತಾ ಇದ್ರು ಅದರ ಜೊತೆ ಉತ್ಥಾನ ಅನ್ನುವಂಥ ಒಂದು ಮಾಸಪತ್ರಿಕೆ ಅದರಲ್ಲಿ ಪರಿಪ್ರಶ್ನ ಅನ್ನುವಂಥ ವಿಭಾಗದಲ್ಲಿ ಪ್ರಶ್ನೆಗಳು ಅದಕ್ಕೆ ಉತ್ತರ ಈ ರೀತಿ ಸಮಾಜದ ಬೇರೆ ಬೇರೆ ಸವಾಲುಗಳ ಬಗ್ಗೆ ಚಿಂತನೆಯನ್ನು ಹರಿಸುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ರು ಇಲ್ಲಿ ಯುಗಾವತಾರ ಪುಸ್ತಕದ ಒಂದು ವಿಶೇಷ ಏನಂತ ಕೇಳಿದರೆ ಇದು ಶಿವಾಜಿಯ ಜೀವನ ಇತಿಹಾಸ ಅಂದರೆ ಗುಲಾಮಗಿರಿ ಗಿರಿಯಲ್ಲಿದ್ದಂಥ ಹಿಂದೂ ಸಮಾಜ ಏನಿದೆ ಅದನ್ನು ಸ್ವಾಭಿಮಾನದಿಂದ ಮತ್ತೊಮ್ಮೆ ಹಿಂದುವಿ ಸ್ವರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಶಿವಾಜಿ ಏನೇನು ಹೋರಾಟ ಮಾಡಿದ ಅನ್ನುವಂಥ ವಿಚಾರಗಳನ್ನು ಅತ್ಯಂತ ಸುಲಲಿತವಾಗಿ ನಮ್ಮ ಮುಂದೆ ಇಟ್ಟಂಥ ಪುಸ್ತಕ ಅದು ಯುಗಾವತಾರ ಪುಸ್ತಕದಲ್ಲಿ ಅನೇಕ ರಾಜರುಗಳದ್ದು ಪಟ್ಟಾಭಿಷೇಕ ಆಗಿದೆ ಆದರೆ ಶಿವಾಜಿಯ ದಿನ ಏನಿದೆ ಅಂದರೆ ಪಟ್ಟಾಭಿಷೇಕ ದಿನವನ್ನೇ ಯಾಕೆ ಆಚರಣೆ ರೂಪದಲ್ಲಿ ತಂದರು ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಹೊಡಿತಾಯಿದೆ ಯಾಕೆ ಹೇಳ್ಬೋದು ಇಲ್ಲಿ ಶಿವಾಜಿ ಅವನ ಅವತಾರ ಅನ್ನುವಂಥದ್ದು ದೇವರ ಅವತಾರ ಅನ್ನೋ ರೀತಿಯಲ್ಲಿ ಅಲ್ಲ ಆ ಕಲ್ಪನೆ ರೀತಿಯಲ್ಲಿ ಅಲ್ಲ ನಮ್ಮ ನಿಮ್ಮ ಹಾಗೆ ರಕ್ತ ಮಾಂಸಗಳ ಒಬ್ಬ ವ್ಯಕ್ತಿ ಅತ್ಯಂತ ದೊಡ್ಡ ಸವಾಲನ್ನು ಹೇಗೆ ಎದುರಿಸಿ ಮತ್ತೊಮ್ಮೆ ಸಮಾಜದಲ್ಲಿ ಸ್ವಾಭಿಮಾನವನ್ನು ನಿರ್ಮಾಣ ಮಾಡಿದ ಅನ್ನುವಂಥ ಒಂದು ಕಥನ ಇದರಲ್ಲಿದೆ ಇನ್ನು ಶೂನ್ಯದಿಂದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ಉತ್ತರದಲ್ಲಿ ಔರಂಗಜೇಬ ದಕ್ಷಿಣದಲ್ಲಿ ಬಿಜಾಪುರದಲ್ಲಿ ಆದಿಲ್ಶಾಹಿ ಭಾಗಾನಗರದ ಕುತುಬ್ ಶಾಹಿ ಹೈದರಾಬಾದಿನ ನಿಜಾಮ ಈ ಎಲ್ಲ ಪರಕೀಯ ಆಕ್ರಮಣಕಾರಿಗಳಿಂದ ಹಿಂದೂ ಸಮಾಜ ನಲುಗಿ ಹೋಗಿತ್ತು ಈ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ಮತ್ತೊಮ್ಮೆ ಇದು ಹಿಂದೂಗಳ ಸ್ವರಾಜ್ಯ ನಮ್ಮದೇ ನಾಡು ಅನ್ನುವಂಥ ಒಂದು ಕಲ್ಪನೆಯನ್ನು ಮೂಡಿಸುವಂಥ ದೃಷ್ಟಿಯಿಂದ ಶಿವಾಜಿ ಬಹಳ ದೊಡ್ಡ ಒಂದು ಹೋರಾಟ ಆ ನಂತರ ಅವನ ಪಟ್ಟಾಭಿಷೇಕ ಆಯಿತು ಶಿವಾಜಿಯ ಪಟ್ಟಾಭಿಷೇಕವನ್ನು ಕೂಡ ವೈಭವದಿಂದ ಆಚರಣೆ ಮಾಡಿದರು ಕಾರಣ ಏನಂತ ಕೇಳಿದರೆ ಹಿಂದೂ ಸಮಾಜದಲ್ಲಿ ಭರವಸೆ ಇರಲಿಲ್ಲ ನಮ್ಮನ್ನು ಆಳ್ತಿರುವವರು ಪರಕೀಯರು ಅನ್ನುವಂಥ ದೃಷ್ಟಿಯೇ ಇತ್ತು ಆದರೆ ಇದು ನಮ್ಮದೇ ನಾಡು ನಮ್ಮದೇ ದೇಶ ಇದು ಹಿಂದುವಿ ಸ್ವರಾಜ್ಯ ಇದು ಹಿಂದೂಗಳ ಆಡಳಿತಕ್ಕೆ ಒಳಪಟ್ಟಿದೆ ಅನ್ನುವಂಥದ್ದನ್ನು ತೋರಿಸಬೇಕಿತ್ತು ಅದಕ್ಕೋಸ್ಕರ ಛತ್ರಪತಿ ಶಿವಾಜಿಯಾಗಿ ಘೋಷಣೆ ಆದ ನಂತರ ಹಿಂದುವಿ ಸ್ವರಾಜ್ಯದ ಒಂದು ಘೋಷಣೆ ಆದ ನಂತರ ಶಿವಾಜಿಯ ಆ ಪಟ್ಟಾಭಿಷೇಕ ಆದಂಥ ದಿನ ಏನಿದೆ ಅದನ್ನು ಪ್ರೇರಣೆಯಾಗಿ ತಗೊಂಡು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಪ್ರೇರಣೆಯಾಗಿ ತಕ್ಕೊಂಡು ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಯುಗಾವತಾರ ಪುಸ್ತಕದಲ್ಲಿ ಒಟ್ಟು ಶಿವಾಜಿಯ ಬಾಲ್ಯದಿಂದ ಹಿಡಿದು ಒಂದು ಆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯವರೆಗೂ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡಿರ್ಬೋದು ಅದರಲ್ಲಿ ಅದನ್ನು ಎಳೆ ಎಳೆಯಾಗಿ ಬಿಡಿಸ್ತಾ ಬಂದರೆ ಯಾವ್ಯಾವ ರೀತಿಯಲ್ಲಿ ಇದು ಓದುಗನನ್ನು ಒಂದು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ನಮ್ಮನ್ನು ಓದಿಸ್ತಾ ಓದಿಸ್ತಾ ಒಂದು ಪ್ರೇರಣೆ ಕೊಡ್ತಾ ಹೋಗ್ತದೆ ಈ ಯುಗಾವತಾರ ಅನ್ನುವಂಥ ಪುಸ್ತಕ ಏನಿದೆ ಅದು ಸತ್ಯ ಇತಿಹಾಸ ಅದು ಆದರೆ ಕಾದಂಬರಿ ರೂಪದಲ್ಲಿದೆ ಅಂತ ಹೇಳಬಹುದು ಇಲ್ಲಿ ಬಹಳ ದೊಡ್ಡ ಒಂದು ಗ್ರಂಥ ಅನ್ನುವ ಇಲ್ಲ ಇದು ಆದರೆ ಅತ್ಯಂತ ಸರಳವಾದ ಸುಲಲಿತವಾದ ಎಲ್ಲರೂ ಓದಿಸಿಕೊಂಡು ಹೋಗುವಂಥ ರೀತಿಯ ಒಂದು ಭಾಷೆ ಇಲ್ಲಿದೆ ಮತ್ತು ಇಲ್ಲಿನ ಪುಟ ಪುಟಗಳಲ್ಲಿ ಬರುವಂಥ ಘಟನೆಗಳೇನಿದೆ ಅದು ರೋಮಾಂಚನವನ್ನು ತರಿಸುವಂಥದ್ದು ಪ್ರೇರಣೆಯನ್ನು ಕೊಡುವಂಥದ್ದು ಎಂಥ ಹೇಡಿಯ ಹೃದಯದಲ್ಲೂ ಕೂಡ ಒಂದು ಸಲ ಒಂದು ಧೈರ್ಯದ ಕಿಚ್ಚನ್ನು ಮೂಡಿಸುವಂಥ ರೀತಿಯಲ್ಲಿ ಇಲ್ಲಿನ ಎಲ್ಲ ಅಧ್ಯಾಯಗಳು ಘಟನೆಗಳು ಬರ್ತದೆ ಇಲ್ಲಿ ಉದಾಹರಣೆ ಹೇಳಬೇಕಾದರೆ ಅನೇಕ ರೀತಿಯ ಕಂಟಕಗಳು ಶಿವಾಜಿಗೆ ಎದುರಾಗುತ್ತೆ ಅಫ್ಜಲ್ ಖಾನ್ನ ಮೂಲಕ ಒಂದು ಕಂಟಕ ಬರುತ್ತೆ ಶೈಸ್ತೆ ಖಾನ್ನ ಮೂಲಕ ಕಂಟಕ ಬರುತ್ತೆ ಅವನನ್ನು ಔರಂಗಜೇಬ ಬಂಧಿಸ್ತಾನೆ ಈ ರೀತಿ ಬೇರೆ ಬೇರೆ ಎಲ್ಲ ಕಂಟಕಗಳ ಸಂದರ್ಭದಲ್ಲಿ ಅದನ್ನು ಶಿವಾಜಿ ಎದುರಿಸಿದಂಥ ರೀತಿ ಏನಿದೆ ಅದೊಂದು ವಿಶೇಷವಾದ ಒಂದು ಯುದ್ಧ ತಂತ್ರ ಅದು ಒಂದು ಯುದ್ಧಕ್ಕೂ ಮತ್ತೊಂದು ಯುದ್ಧಕ್ಕೂ ಬೇರೆನೇ ತಂತ್ರ ಅಂದರೆ ಯಾರು ಧರ್ಮ ಯುದ್ಧವನ್ನು ಮಾಡ್ತಾರೆ ಅವರ ವಿರುದ್ಧ ಧರ್ಮ ಯುದ್ಧ ಮಾಡಬಹುದು ಆದರೆ ಇಲ್ಲಿ ಅಧರ್ಮಿಗಳು ಪರಕೀಯರು ಬಂದಾಗ ಅವರನ್ನು ಹೇಗೆ ಸೋಲಿಸಬೇಕು ಅನ್ನುವಂಥ ಒಂದು ವಿಶೇಷ ಗನಿಮಾಕಾವ ಅನ್ನುವಂಥ ಒಂದು ಯುದ್ಧ ತಂತ್ರದ ಮೂಲಕ ಶಿವಾಜಿ ಆ ಎಲ್ಲ ಸವಾಲನ್ನು ಎದುರಿಸಿದ ಉದಾಹರಣೆಗೆ ಹೇಳಬೇಕಾದ್ರೆ ಅಲ್ಲಿ ಅಫ್ಜಲ್ ಖಾನ್ ಆಕ್ರಮಣ ಮಾಡಿದ ಅಫ್ಜಲ್ ಖಾನ್ ಬಹಳ ದೊಡ್ಡ ಸೈನ್ಯ ಶಿವಾಜಿಯ ಎಲ್ಲ ಸೈನ್ಯವನ್ನು ಒಟ್ಟು ಮಾಡಿದರೂ ಕೂಡ ನೇರ ಯುದ್ಧದಿಂದ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಶಿವಾಜಿಯ ಯುದ್ಧ ತಂತ್ರ ಅಲ್ಲಿ ಹೇಗಿತ್ತು ಅಂತ ಕೇಳಿದರೆ ಅಫ್ಜಲ್ ಖಾನನ್ನು ಭೇಟಿಯಾಗುವಂಥ ಸಂದರ್ಭ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಒಂದು ಕಡೆ ಭೇಟಿಯಾಗಬೇಕು ಅವರ ಭೇಟಿ ಆಗಬೇಕಾದರೆ ಎಷ್ಟು ಅಪೂರ್ವವಾದ ಭೇಟಿ ಅದು ಅಂತ ಹೇಳಿದರೆ ಜಗತ್ತಿನ ಎಲ್ಲ ಇತಿಹಾಸಕಾರರು ಕೈಯಲ್ಲಿ ಲೇಖಣಿಯನ್ನು ಹಿಡಿದು ಈ ಭೇಟಿಯ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರಂತೆ ಅಂದರೆ ಶಿವಾಜಿ ಗೆದ್ದರೆ ಹಿಂದೂ ಸಮಾಜ ಉಳಿಯುತ್ತದೆ ಶಿವಾಜಿ ಅಂತ್ಯ ಆದರೆ ಹಿಂದೂ ಸಮಾಜ ಮುಗಿದು ಹೋಗುತ್ತೆ ಅನ್ನುವಂಥ ದೃಷ್ಟಿ ಎಲ್ಲರಲ್ಲಿತ್ತು ಅಂಥ ವಿಶೇಷ ಭೇಟಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಭೇಟಿ ಆಗ್ತಾರೆ ಶಿವಾಜಿ ಬಹಳ ಕೊಳ್ಳಗಿನ ವ್ಯಕ್ತಿ ಅಫ್ಜಲ್ ಖಾನ್ ಬಹಳ ಎತ್ತರದ ವ್ಯಕ್ತಿ ಶಿವಾಜಿ ಅಫ್ಜಲ್ ಖಾನ್ನ ಭುಜಕ್ಕೂ ಭುಜದ ಮಟ್ಟಕ್ಕೂ ಬರೋದಿಲ್ಲ ಇಬ್ಬರು ಪರಸ್ಪರ ಎದುರಾಗ್ತಾರೆ ಎದುರಾದ ತಕ್ಷಣ ಅಫ್ಜಲ್ ಖಾನ್ ತನ್ನ ಬಾ ಬಾಹುಗಳನ್ನು ಚಾಚುತ್ತಾ ಹೇಳ್ತಾನೆ ಬಾ ಶಿವಾಜಿ ಹತ್ರ ಬಾ ಆಲಂಗಿಸಿಕೊಳ್ಳೋಣ ನೀನು ಮತ್ತು ನಾನು ಗೆಳೆಯರು ನಿನ್ನ ಅಪ್ಪ ಮತ್ತು ನಾನು ಗೆಳೆಯರು ಹತ್ರ ಬಾ ಆಲಂಗಿಸಿಕೊಳ್ಳೋಣ ಅಂತ ತನ್ನ ಬಾಹುಗಳನ್ನು ಚಾಚುತ್ತಾನೆ ಆಗ ಶಿವಾಜಿಗೆ ಗೊತ್ತಾಗುತ್ತೆ ಈ ಚಾಚಿದಂಥ ಬಾಹುಗಳೇನಿದೆ ಅದು ಪ್ರತ್ಯಕ್ಷ ಮೃತ್ಯುವಿನ ಬಾಹುಗಳು ಆದರೆ ಈ ಮೃತ್ಯುವಿನ ಸವಾಲನ್ನು ನಾನು ಎದುರಿಸ್ತೇನೆ ಅಂತ ನಿಶ್ಚಯ ಮಾಡಿ ಶಿವಾಜಿ ಹತ್ತಿರಕ್ಕೆ ಹೋಗ್ತಾನೆ ಅಫ್ಜಲ್ ಖಾನ್ ತವಕದಿಂದ ಹತ್ತಿರಕ್ಕೆ ಬರ್ತಾನೆ ಇಬ್ಬರು ಪರಸ್ಪರ ಆಲಂಗಿಸಿಕೊಳ್ತಾನೆ ಶಿವಾಜಿಗೆ ಮೇಲಿನ ಯಾವುದೇ ಸಂಗತಿ ಕಾಣೋದಿಲ್ಲ ಅಫ್ಜಲ್ ಖಾನ್ ತನ್ನ ಯೋಜನೆಯ ತಂತ್ರದ ಪ್ರಕಾರ ಒರೆಯಿಂದ ಚೂರಿಯನ್ನು ತೆಗೆದು ಶಿವಾಜಿಯ ಬೆನ್ನಿಗೆ ಗಿರೇ ಬಿಡ್ತಾನೆ ಆದರೆ ಶಿವಾಜಿ ಮೊದಲೇ ಯೋಜನೆ ಮಾಡಿಕೊಂಡು ಬಂದಿರ್ತಾನೆ ಅವನು ಉಕ್ಕಿನ ಕವಚವನ್ನು ತೊಟ್ಟಿರ್ತಾನೆ ಅದಕ್ಕೋಸ್ಕರ ಆ ಉಕ್ಕಿನ ಕವಚ ಪರ್ರ ಅಂತ ಅರ್ಧ ಹೋಗುತ್ತೆ ಈ ಸಂದರ್ಭದಲ್ಲಿ ಶಿವಾಜಿ ಎಚ್ಚೆತ್ತುಕೊಳ್ತಾನೆ ತನ್ನ ಬೀಚುವ ಅನ್ನುವಂಥ ಕತ್ತಿಯನ್ನು ತೆಗೆದು ಅಫ್ಜಲ್ ಖಾನ್ ಹೊಟ್ಟೆಯ ಮಧ್ಯಭಾಗಕ್ಕೆ ಹಾಕಿ ಹೊರಗೆಳೆದು ಬಿಡ್ತಾನೆ ಕರುಳು ಹೊರಗೆ ಬರ್ತದೆ ಈ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಸಾಯುವುದಿಲ್ಲ ಅರಿ ಬಲಾಢ್ಯ ವ್ಯಕ್ತಿ ಅವನು ಕೆಳಗೆ ನೋಡಬೇಕಾದ್ರೆ ಅವನಿಗೆ ಆಶ್ಚರ್ಯ ಕರುಳು ಹೊರಗೆ ಬಿಟ್ಟಿದೆ ರಕ್ತ ಸುರಿತಾ ಇದೆ ಯಾ ಅಲ್ಲ ದಗ ಹೋಗಯ ಅಂತ ಹೇಳಿಕೊಂಡು ಅವನು ದಿಗ್ಭ್ರಾಂತನಾಗಿ ಅಲ್ಲಿಂದ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನು ಓಡ್ತಾ ಇರಬೇಕಾದ್ರೆ ಶಿವಾಜಿ ಅವನನ್ನು ಅಟಿಸ್ಕೊಂಡು ಹೋಗ್ತಾನೆ ಈ ಅವಕಾಶ ಮುಂದೆ ಸಿಗುವುದಿಲ್ಲ ಅಂತ ಶಿವಾಜಿ ಗೊತ್ತಿರ್ತದೆ ಭಾರಿ ವೇಗದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಅಲ್ಲಿ ಚಿರತೆಯಂತೆ ಹಾರಿ ಭವಾನಿ ಅನ್ನುವಂಥ ಕಡಗದಿಂದ ಅಫ್ಜಲ್ ಖಾನ್ನ ರುಂಡವನ ಹಾರಿಸ್ತಾನೆ ರಾಜಗಡದ ಮೇಲೆ ಶಿವಾಜಿ ಬರಬೇಕಾದ್ರೆ ಅವನ ಬಲ ಕೈಯಲ್ಲಿರುವಂಥ ಭವಾನಿ ಕಡಗದಿಂದ ರಕ್ತ ತೊಟ್ಟಿಕ್ತಾ ಇತ್ತು ಎಡ ಕೈಯಲ್ಲಿ ಅಫ್ಜಲ್ ಖಾನ್ನ ರುಂಡ ಇತ್ತು ಅದರಿಂದಲೂ ರಕ್ತ ತೊಟ್ಟಿಕ್ತಾ ಇತ್ತು ಶಿವಾಜಿ ಮೇಲುಗಡೆ ಬರ್ತಾ ಇರಬೇಕಾದ್ರೆ ಎಲ್ಲರೂ ಅದನ್ನು ಸ್ವಾಗತ ಮಾಡಿದರು ಹರ ಹರ ಅಂತ ಸ್ವಾಗತ ಮಾಡಿದರು ಹೀಗೆ ಅಫ್ಜಲ್ ಖಾನ್ನ ಮೂಲಕ ಬಂದಿದ್ದಂಥ ಬಹಳ ದೊಡ್ಡ ಕಂಟಕ ಅದನ್ನು ಶಿವಾಜಿ ನಿವಾರಣೆ ಮಾಡಿದಂಥ ರೀತಿ ಅದು ರೋಮಾಂಚಕ ಹೀಗೆ ಪ್ರತಿಯೊಂದು ಘಟನೆಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ ಓದಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಈ ಘಟನೆಗಳನ್ನು ವಿವರಿಸಲಾಗಿದೆ ಒಟ್ಟು ಇವತ್ತಿನ ದಿನದಲ್ಲಿ ನಾವು ಶಿವಾಜಿ ಅನ್ನುವಂಥ ವ್ಯಕ್ತಿತ್ವವನ್ನು ತಗೊಂಡರೆ ಇವತ್ತಿನ ಎಲ್ಲ ಸ್ಥಿತಿಗಳನ್ನು ಗಮನಿಸಿದರೆ ಬಾಲ್ಯ ಬಾಲಕರು ಯುವಕರು ಯುವಕರಿರಬಹುದು ಅಥವಾ ಒಂದು ಒಂದು ವ್ಯವಸ್ಥೆಯ ಒಳಗಡೆ ಇರುವಂತಹ ವ್ಯಕ್ತಿಗಳಿರಬಹುದು ಇವುಗಳನ್ನು ಇವರೆಲ್ಲರನ್ನೂ ಗಮನದಲ್ಲಿಟ್ಟುಕೊಂಡಾಗ ಶಿವಾಜಿಯ ಯಾವ ಆದರ್ಶಗಳು ಇವತ್ತು ನಮಗೆ ಇವತ್ತು ಕೂಡ ಪ್ರಸ್ತುತ ಅನಿಸುವಂತಹ ಒಂದು ಗುಣಗಳು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಇಂದಿನ ಯುವಜನಾಂಗಕ್ಕೆ ಮತ್ತು ಎಲ್ಲ ಸಾಮಾಜಿಕ ಕಾರ್ಯಕರ್ತರಿಗೆ ಪ್ರಮುಖವಾಗಿ ಇರಬೇಕಾದ ಒಂದು ಗುಣ ಯಾವುದು ಅಂತ ಕೇಳಿದರೆ ಚಾರಿತ್ರ್ಯ ಅದರಲ್ಲಿ ಎರಡು ಚಾರಿತ್ರ್ಯ ಬರ್ತದೆ ಒಂದು ವೈಯಕ್ತಿಕ ಚಾರಿತ್ರ್ಯ ಮತ್ತೊಂದು ರಾಷ್ಟ್ರೀಯ ಚಾರಿತ್ರ್ಯ ಕೆಲವರಲ್ಲಿ ವೈಯಕ್ತಿಕ ಚಾರಿತ್ರ್ಯ ಇರ್ತದೆ ಉದಾಹರಣೆಗೆ ರಾಜ ಜ ಜಸ್ವಂತ್ ಸಿಂಗ ಅವನು ಶಿವನನ್ನು ಪೂಜೆ ಮಾಡ್ತಾ ಇದ್ದ ಆದರೆ ಔರಂಗಜೇಬನ ಜೊತೆಗಿದ್ದ ವೈಯಕ್ತಿಕ ಚಾರಿತ್ರ್ಯ ಚೆನ್ನಾಗಿತ್ತು ಆದರೆ ಅವನಲ್ಲಿ ರಾಷ್ಟ್ರೀಯ ಚಾರಿತ್ರ್ಯ ಇರಲಿಲ್ಲ ಶಿವಾಜಿ ಈ ಎರಡೂ ಚಾರಿತ್ರ್ಯಗಳನ್ನು ಹೊಂದಿದ್ದ ಮತ್ತು ಎಲ್ಲರಿಗೂ ಆ ದೃಷ್ಟಿಯಿಂದ ಪ್ರೇರಣೆಯನ್ನು ಕೊಟ್ಟ ಶಿವಾಜಿಯ ವೈಯಕ್ತಿಕ ಚಾರಿತ್ರ್ಯ ಹೇಗಿತ್ತು ಅನ್ನೋದಕ್ಕೆ ಉದಾಹರಣೆ ಒಂದು ಸಲ ಕಲ್ಯಾಣದ ಸುಬೇದಾರ ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಶಿವಾಜಿಯ ಕಡೆ ಸರ್ದಾರರು ಅಲ್ಲಿ ಕಲ್ಯಾಣದ ಸುಬೇದಾರ ಸೋತ ಮೇಲೆ ಆ ಕಲ್ಯಾಣದ ಸುಬೇದಾರನ ಸೊಸೆ ಸುಂದರವಾದ ಸೊಸೆಯನ್ನು ತಗೊಂಡು ಬಂದು ಶಿವಾಜಿಗೆ ಕಾಣಿಕೆಯಾಗಿ ಕೊಡ್ತಾರೆ ಅವತ್ತಿನ ಪದ್ಧತಿ ಪ್ರಕಾರ ಶಿವಾಜಿಗೆ ತುಂಬ ನೋ ಆಗುತ್ತೆ ಅವನು ಒಂದೇ ಒಂದು ಮಾತನ್ನು ಹೇಳ್ತಾನೆ ಆ ಹೆಣ್ಣನ್ನು ನೋಡಿ ಹೇಳ್ತಾನೆ ನೀನು ಅತ್ಯಂತ ಸುಂದರವಾಗಿದ್ದೀನಿ ನಾನೇನಾದರೂ ನನ್ನ ಅಮ್ಮ ಏನಾದರೂ ಸುಂದರವಾಗಿದ್ದರೆ ನಾನು ನಿನ್ನ ಹಾಗೆ ಸುಂದರವಾಗಿ ಹುಟ್ಟುತ್ತಾ ಇದ್ದೆ ಅಂತ ಹೇಳ್ತಾನೆ ಅದರ ಅರ್ಥ ಏನಂತ ಕೇಳಿದರೆ ನೀನು ನನ್ನ ತಾಯಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಇದು ವೈಯಕ್ತಿಕ ಚಾರಿತ್ರ್ಯಕ್ಕೆ ಉದಾಹರಣೆ ಇನ್ನು ರಾಷ್ಟ್ರೀಯತೆ ಅನ್ನುವಂಥದ್ದು ರಾಷ್ಟ್ರೀಯ ಚಾರಿತ್ರೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರಬೇಕು ಉದಾಹರಣೆಗೆ ಜಾತೀಯತೆ ಎಲ್ಲ ಕಡೆ ತುಂಬಿಕೊಂಡಿದೆ ಆ ಜಾಗದಲ್ಲಿ ರಾಷ್ಟ್ರೀಯತೆಯನ್ನು ತರಬೇಕು ಸಂಭಾಜಿ ಮತ್ತು ಶಿವಾಜಿ ಔರಂಗಜೇಬನ ಸೆರೆಮನೆಯಿಂದ ಹೊರಟು ಬರ್ತಾರೆ ಈ ಸಂದರ್ಭದಲ್ಲಿ ಸಂಭಾಜಿ ಪುಟ್ಟ ಸಣ್ಣವ ಅವನ ಜೊತೆಗೆ ಕೃಷ್ಣಾಜಿ ತ್ರಿಮಲ್ ಅನ್ನುವಂಥ ಒಬ್ಬ ಬ್ರಾಹ್ಮಣ ವೃದ್ಧ ಅವರ ಜೊತೆಗೆ ಕಳಿಸ್ತಾನೆ ಅವರಿಬ್ಬರು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಆ ಆಕ್ರಮಣಕಾರಿಗಳು ಇವರನ್ನು ಅಡ್ಡಪಡಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸಂಭಾಜಿ ಮತ್ತು ಕೃಷ್ಣಾಜಿ ತ್ರಿಮಲ ಇಬ್ಬರನ್ನು ತಡೀತಾರೆ ತಡೆದ ಮೇಲೆ ನೀವು ಯಾರು ಅಂತ ಕೇಳ್ತಾರೆ ಆಗ ಕೃಷ್ಣಾಜಿ ತ್ರಿಮಲ್ ಹೇಳ್ತಾನೆ ನಾನೊಬ್ಬ ಬ್ರಾಹ್ಮಣ ಇದು ನನ್ನ ಮೊಮ್ಮಗ ಅಂತ ಹೇಳ್ತಾನೆ ನಿಜವಾಗಿ ಸಂಭಾಜಿ ಅವರ ಮೊಮ್ಮಗ ಏನಲ್ಲ ಒಂದು ಬೇರೆ ಜಾತಿ ಆದರೆ ಮುಸಲ್ಮಾನರು ಅವರ ಆಕ್ರಮಣಕಾರಿಗಳು ಅವರಿಗೆ ಸಂಶಯ ಬರ್ತದೆ ಅವರು ಕೇಳ್ತಾರೆ ನಿನ್ನ ಮೊಮ್ಮಗನೇ ಹಾಗೆ ಹಾಗಿದ್ದರೆ ನೀವೊಂದು ಕೆಲಸ ಮಾಡಿ ಒಂದು ಪರೀಕ್ಷೆ ನಿಮಗೆ ಒಂದು ತಟ್ಟೆಯಲ್ಲಿ ಊಟವನ್ನು ತರ್ತಾರೆ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಅಂತ ಹೇಳ್ತಾರೆ ಅಂದರೆ ಅವರಿಗೂ ನಿಶ್ಚಿತ ಆಗಿತ್ತು ಸಾಮಾನ್ಯ ಈ ಬ್ರಾಹ್ಮಣರು ಎಲ್ಲರೊಟ್ಟಿಗೆ ಊಟ ಮಾಡೋದಿಲ್ಲ ಅಂತ ಇತ್ತು ಅವರಿಗೆ ಅದಕ್ಕೋಸ್ಕರ ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಕೃಷ್ಣಾಜಿ ತ್ರಿಮಲ ಅವನಲ್ಲೂ ಕೂಡ ಅನೇಕ ಪದ್ಧತಿಗಳು ಎಲ್ಲ ಇತ್ತು ಅವನಲ್ಲಿ ಆದರೆ ಶಿವಾಜಿ ಜಾತೀಯತೆಯ ಜಾಗದಲ್ಲಿ ರಾಷ್ಟ್ರೀಯತೆಯ ಭವನವನ್ನು ಭಾವನೆಯನ್ನು ಎಷ್ಟು ಬಲವಾಗಿ ಕೊಟ್ಟಿದ್ದ ಅಂತ ಕೇಳಿದರೆ ಕೃಷ್ಣಾಜಿ ತ್ರಿಮಲ ತನ್ನ ಜಾತೀಯತೆಯನ್ನು ದೂರ ಮಾಡಿದ ಅದು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ಸಂಭಾಜಿಯನ್ನು ಅವರ ಮೊಮ್ಮಗ ಅಂತ ಹೇಳಿಕೊಂಡು ಕಳಿಸ್ಕೊಟ್ರು ಹೀಗೆ ರಾಷ್ಟ್ರೀಯ ಚಾರಿತ್ರ್ಯವನ್ನು ಎತ್ತಿ ಹಿಡಿದ ಶಿವಾಜಿ ಹೀಗೆ ನಮ್ಮ ಯುವಜನಾಂಗಕ್ಕೆ ಸಾಮಾಜಿಕ ಕಾರ್ಯಕರ್ತರಿಗೆ ಈ ಎರಡು ಸಂಗತಿಗಳು ಆದರ್ಶ ಇನ್ನು ಶಿವಾಜಿಯ ಒಟ್ಟು ಗರಡಿಯಲ್ಲಿ ಅಂದರೆ ಶಿವಾಜಿಯ ಜೊತೆ ಜೊತೆಗೆ ತುಂಬ ಜನ ವೀರರನ್ನು ತಯಾರು ಮಾಡಿದರು ಅಂತ ನಾವು ಕೇಳಲ್ಪಡ್ತೇವೆ ಇತ್ತೀಚೆಗೆ ತಾನಾಜಿ ಅನ್ನುವಂಥ ಸಿನಿಮಾ ಕೂಡ ಬಂದು ಭಾರಿ ದೊಡ್ಡ ಒಂದು ಸುದ್ದಿ ಮಾಡಿತ್ತು ತುಂಬ ಜನ ಇಷ್ಟಪಟ್ಟರು ತಾನಾಜಿ ಅಂತೆ ಅನೇಕರು ಅವನ್ನು ತಯಾರು ಮಾಡಿದರು ಆ ರೀತಿ ನೆನಪಿಸ್ಕೊಳ್ಬೋದಾದಂಥ ಈ ವ್ಯಕ್ತಿಗಳಿದ್ದರೆ ಅವ್ರ ಜೊತೆಗೆ ಯಾರ್ಯಾರಿದ್ದರು ತಾನಾಜಿ ಮಾಲ್ಸುರೆ ಬಾಜಿಪ್ರಭು ದೇಶಪಾಂಡೆ ಏಸಾಜಿ ಕಂಕ ಈ ರೀತಿ ಎಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಪರಾಕ್ರಮಿಗಳಾಗಿ ತಯಾರಾದರು ಆದರೆ ಅವರು ಯಾರು ಅಂತ ಕೇಳಿದರೆ ಸಾಮಾನ್ಯ ಮಾವಳಿಗ ಜನಾಂಗದ ಮಕ್ಕಳವರು ಆ ಸಾಮಾನ್ಯ ಶಿಕ್ಷಣ ಇಲ್ಲದಂಥ ಆ ಸಾಮಾನ್ಯ ಮಾವಳಿಗ ಜನಾಂಗದ ಮಕ್ಕಳು ಯಾರಿದ್ದಾರೆ ಅವರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಶಿವಾಜಿ ತುಂಬಿ ಅವರೆಲ್ಲರನ್ನು ನರಸಿಂಹರಾಗಿ ತಯಾರು ಮಾಡಿದ ಇದು ಶಿವಾಜಿಯ ವಿಶೇಷ ಅಂದರೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಈ ಒಂದು ಕಲ್ಪನೆಯನ್ನು ಶಿವಾಜಿ ಕೊಟ್ಟ ಅನೇಕ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಶಿವಾಜಿ ಪ್ರೇರಣೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಆಮೇಲೆ ಸ್ವಾಮಿ ವಿವೇಕಾನಂದರು ಶಿವಾಜಿಯ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಹಳ ದೊಡ್ಡ ಪ್ರೇರಣೆ ಬಹಳ ದೊಡ್ಡ ಆದರ್ಶ ಯಾರು ಅಂತ ಕೇಳಿದರೆ ಶಿವಾಜಿ ಮಹಾರಾಜ್ ಅಂದರೆ ಸ್ವಾತಂತ್ರ್ಯ ಹೋರಾಟ ಅವತ್ತಿಂದ ಆರಂಭ ಆಗಿತ್ತು ಅಂತ ಲೆಕ್ಕ ಇಷ್ಟೆಲ್ಲ ಆಗಿ ಶಿವಾಜಿಯ ಒಬ್ಬ ವೀರಪುರುಷ ಆದರ್ಶ ಪುರುಷ ಅಂತ ನಾವು ಅನೇಕ ವಿಚಾರಗಳನ್ನು ಕೇಳ್ಕೊಂಡು ಬಂದಿದ್ದೀವಿ ಪುಸ್ತಕದಲ್ಲಿಯೂ ಕೂಡ ಅದೇ ರೀತಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರನ್ನು ಒಂದು ವಿಶೇಷ ರೀತಿಯಲ್ಲಿ ಇವತ್ತು ನಾವು ಅದನ್ನು ನೋಡುವುದಾದರೆ ಒಬ್ಬ ಶಿವಾಜಿ ಮಹಾರಾಜರನ್ನು ಇದಲ್ಲದೇನೆ ಯಾವ ಒಂದು ಇದರಿಂದ ನಾವು ಶಿವಾಜಿಯನ್ನು ನೋಡಬಹುದು ಅಂದರೆ ಒಬ್ಬ ಸ್ವಯಂ ಸೇವಕನಿಗೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಶಿವಾಜಿ ಬಹಳ ದೊಡ್ಡ ಆದರ್ಶ ಯಾಕೆಂದರೆ ಅವನು ಕೇವಲ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಹಿಂದುವೆ ಸ್ವರಾಜ್ಯವನ್ನು ನಿರ್ಮಾಣ ಮಾಡಿದ ಅಷ್ಟು ಮಾತ್ರ ಅಲ್ಲ ಅವನೊಬ್ಬ ಸಮಾಜ ಸುಧಾರಕ ಉದಾಹರಣೆಗೆ ಜಹಗೀರು ಪದ್ಧತಿ ಎನ್ನುವಂಥದ್ದಿತ್ತು ಭೂಮಿ ಕೆಲವರ ಕೈಯಲ್ಲಿತ್ತು ಅದನ್ನು ರದ್ದು ಮಾಡಿ ಭೂಮಿಯ ಒಂದು ಹಕ್ಕು ಏನಿದೆ ಅದು ಎಲ್ಲರಿಗೆ ಸಿಗುವ ಹಾಗೆ ಶಿವಾಜಿ ಅವತ್ತು ಕೆಲಸ ಮಾಡಿದ್ದ ಇನ್ನು ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ವಿಕೃತಿಗಳಿತ್ತು ಆ ವಿಕೃತಿಗಳನ್ನು ದೂರ ಮಾಡುವಂಥ ಬಹಳ ದೊಡ್ಡ ಕೆಲಸವನ್ನು ಶಿವಾಜಿ ಮಾಡಿದ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮುಸಲ್ಮಾನ ಆಗಿ ಮತಾಂತರ ಆದರೆ ಅವನು ವಾಪಸ್ ಬರವಾಗಿರಲಿಲ್ಲ ಅವನು ಅಶುದ್ಧ ಅವನು ಶುದ್ಧ ಮಾಡುವ ಕ್ರಮ ಇರಲಿಲ್ಲ ಶಿವಾಜಿಯ ಕಾಲದಲ್ಲಿ ಒಂದು ಘಟನೆ ನಡೆಯಿತು ನೇತಾಜಿ ಫಾಲ್ಕರ್ ಅನ್ನುವಂಥ ಶಿವಾಜಿಯ ಸರಸೇನಾಪತಿ ಅವನು ಒಂದು ಸಂದರ್ಭದಲ್ಲಿ ಔರಂಗಜೇಬನ ಕೈಗೆ ಸಿಕ್ಕಿಬಿದ್ದ ಅಲ್ಲಿ ಅವನನ್ನು ಮತಾಂತರ ಮಾಡಿ ಗೋಮಾಂಸ ತಿನ್ನಿಸಿ ಅವನನ್ನು ಮಹಮ್ಮದ್ ಕುಲಿಖಾನಾಗಿ ಮಾಡಿದರು ನೇತಾಜಿ ಫಾಲ್ಕರ್ ಮಹಮ್ಮದ್ ಕುಲಿಖಾನ್ ಆದ ಆದರೆ ನೇತಾಜಿ ಫಾಲ್ಕರ್ನ ಒಳಗಿರುವಂಥ ಹಿಂದುತ್ವ ಅದು ಪುಟೀತಾ ಇತ್ತು ನೇತಾಜಿ ಫಾಲ್ಕರ್ಗೆ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯಬೇಕು ಅನ್ನುವಂಥದ್ದು ಬಹಳ ಒಂದು ಅಭಿಲಾಷಿ ಫಲವಾಗಿತ್ತು ಅನೇಕ ಜನರಲ್ಲಿ ಹೋಗಿ ಕೇಳಿದ ಅವನನ್ನು ಹಿಂದೂ ಧರ್ಮಕ್ಕೆ ತಗೊಳ್ಳೋಕ್ಕೆ ಯಾರೂ ಇಲ್ಲ ಈ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರಿಗೆ ಒಂದು ಕರಳನ್ನು ಕರಗಿಸುವ ರೀತಿಯ ಒಂದು ಪತ್ರವನ್ನು ಬರೆದವನು ನನ್ನನ್ನು ಹಿಂದೂ ಮಾಡಬೇಕಾದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಉಲ್ಲೇಖ ಮಾಡಿದ ಶಿವಾಜಿ ಎಲ್ಲರನ್ನು ಸಭೆ ಸೇರಿಸಿದ ಎಲ್ಲ ವಿದ್ವಾಂಸರು ಪಂಡಿತರು ಎಲ್ಲರನ್ನು ಒಪ್ಪಿಸಿದ ಆರಂಭದಲ್ಲಿ ಯಾರೂ ಇಲ್ಲ ಕೊನೆಗೆ ಪರಿಸ್ಥಿತಿಯ ಒಂದು ಗಂಭೀರತೆಯನ್ನು ಮನಗಾಣಿಸಿ ಶಿವಾಜಿ ನೇತಾಜಿ ಫಾಲ್ಕರ್ನ ಮರಳಿ ಹಿಂದೂ ಧರ್ಮಕ್ಕೆ ತಕೊಂಡು ಬಂದ ಅಂದರೆ ಪರಾವರ್ತನ ಮತ್ತೊಮ್ಮೆ ಪ್ರಾರಂಭ ಆಯಿತು ಅಂದರೆ ನೇತಾಜಿ ಫಾಲ್ಕರ್ನಿಗೆ ಮುಂದೆ ಶಿವಾಜಿ ತನ್ನ ಬಂಧುವಿನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ ಈ ರೀತಿ ಸಮಾಜದಲ್ಲಿದ್ದಂಥ ವಿಕೃತಿ ಏನಿದೆ ಅದನ್ನು ದೂರ ಮಾಡಿದ ಇನ್ನು ಎರಡನೇದಾಗಿ ಸಮುದ್ರಯಾನ ಮಾಡಲಿಕ್ಕಿಲ್ಲ ಸಮುದ್ರಯಾನ ಮಹಾಪಾಪ ಅನ್ನುವಂಥ ಒಂದು ಕಲ್ಪನೆ ಇತ್ತು ಅದರ ಪರಿಣಾಮವಾಗಿ ಶತ್ರುಗಳ ನಮ್ಮ ಮೇಲೆ ಸಮುದ್ರದ ಮೂಲಕ ಆಕ್ರಮಣ ಮಾಡ್ತಾಯಿದ್ರು ನಮ್ಮಲ್ಲಿ ನೌಕಾಪಡೆ ಇರಲಿಲ್ಲ ಇದನ್ನು ಸರಿ ಮಾಡಬೇಕಂತ ನಿಶ್ಚಯ ಮಾಡಿ ಶಿವಾಜಿ ಹೇಳಿದ ಸಮುದ್ರಯನ ಮಹಾಪಾಪ ಅನ್ನೋದು ಬಹಳ ದೊಡ್ಡ ದೊಡ್ಡ ಒಂದು ಮೂಢನಂಬಿಕೆ ಅದು ಅದಕ್ಕೋಸ್ಕರ ನೌಕಾಪಡೆಯನ್ನೇ ಕಟ್ಟಿದ ಸಿಂಧುದುರ್ಗ ವಿಜಯದುರ್ಗ ಮೊದಲಾದ ದುರ್ಗಗಳನ್ನು ಸಮುದ್ರ ಮಧ್ಯದಲ್ಲಿ ಕಟ್ಟಿದ ಬಹಳ ದೊಡ್ಡ ಒಂದು ನೌಕಾಪಡೆ ಅದರ ಮೂಲಕ ಶತ್ರುಗಳ ಆಕ್ರಮಣವನ್ನು ಎದುರಿಸಲಿಕ್ಕೆ ಸಾಧ್ಯ ಆಯಿತು ಹೀಗೆ ಸಮಾಜದಲ್ಲಿದ್ದಂಥ ಅನೇಕ ವಿಕೃತಿ ಏನಿದೆ ಅದನ್ನು ದೂರ ಮಾಡಿ ಸಮಾಜ ಸುಧಾರಣೆ ಕೆಲಸವನ್ನು ಮಾಡಿದಂಥ ಶಿವಾಜಿ ಅವನು ಸಮಾಜ ಸುಧಾರಕನೂ ಹೌದು ಈ ಅಂಶಗಳು ಕೂಡ ಆ ಪುಸ್ತಕದಲ್ಲಿ ಯುಗಾವತಾರ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಆಗಿದೆ ಶಿವಾಜಿಯನ್ನು ಮತ್ತಷ್ಟು ನಾವು ತಿಳ್ಕೊಳ್ಬೇಕು ಶೇಷಾದ್ರಿಯವರು ಬರೆದಂತಹ ಆ ಪುಸ್ತಕ ನಿಜವಾಗಿ ನಮಗೆ ಅವರನ್ನು ತಿಳ್ಕೊಳ್ಳಿಕ್ಕೆ ಬಹಳ ಯೋಗ್ಯವಾದಂತಹ ಒಂದು ಪುಸ್ತಕ ಮತ್ತು ಸರಳ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಆ ಪುಸ್ತಕವನ್ನು ಶೇಷಾದ್ರಿಯವರು ಬರೆದಿದ್ದಾರೆ ಖಂಡಿತವಾಗಿ ನಾವೆಲ್ಲ ಓದೋಣ ಶ್ರೇಷ್ಠಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದು ಮತ್ತು ಈ ಪುಸ್ತಕದ ಬಗ್ಗೆ ವಿಶೇಷ ಇವತ್ತು ನಾವು ಪರಿಚಯ ಮಾಡಿಕೊಟ್ಟಿತ್ತು ತುಂಬ ಧನ್ಯವಾದಗಳು ನಮಸ್ತೆ